ಅವರೇ ಪ್ರತಿಕಲ್ಯಾಣ ಇರ್ತಕ್ಕಂಥದ್ದು. ನಾವ್ಯಾರು ಅವ್ರ ರಾಜೀನಾಮೆ ಕೇಳಿದ್ದೀವಿ. ಈಗ ಪ್ರದೀಪ್ ಈಶ್ವರರು ಒಬ್ಬರು ಶಾಸಕರಾಗಿ ಗೆದ್ದಿದ್ದಾರೆ. ಅವರಿಗೆ ಜನ ಮತ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಅವರು ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಶಾಸಕರ ಕೆಲಸ ಮಾಡೋರು ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಗಾಗಿ ಅವರು ಕೆಲಸ ಮಾಡಬೇಕು, ಅದರ ಬಗ್ಗೆ ಮಾತಾಡಬೇಕು. ಈಗ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಡಾಕ್ಟರ್ ಸುಧಾಕರ್ ಅವರ ಬಗ್ಗೆ ಸುಧಾಕರ್ ಸೋತು ಅವ್ರು ಹೇಳಿರ್ತಕ್ಕಂಥದ್ದು, ನಾವು ನನ್ನ ಸೋಲನ್ನು ಸ್ವೀಕಾರ ಮಾಡಿದ್ದೀನಿ, ಇದು ಪ್ರಜಾಪ್ರಭುತ್ವ, ಜನರ ತೀರ್ಪಿಗೆ ನಾನು ತಲೆಬಾಗಿದ್ದೀನಿ. ಈಗ ಪ್ರದೀಪ್ ಈಶ್ವರ್ ಅವರು ನಾನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ ಅಥವಾ ಆ ಮಧ್ಯದಲ್ಲಿ ನಿಂತಿದೆ ಅದನ್ನು ಮುಂದುವರಿಸ್ಕೊಂಡು ಹೋದರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಿಜನಾ ನಿಜನಾ? ಇವತ್ತು ಒಪ್ಪತ್ತಿರ ತಾವು ಮಾಧ್ಯಮದ ಸ್ನೇಹಿತರು, ಅದನ್ನು ಬಿಟ್ಟು ಚುನಾವಣೆ ಬಂದಾಗ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ, ಅದು ಇಡೀ ರಾಜ್ಯದಲ್ಲಿ, ಚಿಕ್ಕಬಳ್ಳಾಪುರದಲ್ಲೇ ಅಲ್ಲ, ಇಡೀ ರಾಜ್ಯದಿಂದ ನನಗೆ ಫೋನ್ ಮಾಡ್ತಾರೆ. ರಾಯಚೂರಿಂದ ಫೋನ್ ಮಾಡಿದ್ರು ಕೆಲವರು, ಬಳ್ಳಾರಿಯಿಂದ ಫೋನ್ ಮಾಡಿದ್ರು, ಏನಪ್ಪ ಈಗ ಚಿಕ್ಕಬಳ್ಳಾಪುರ ನೀವು ಒಂದು ಓಟ್ ಜಾಸ್ತಿ ತಗೊಂಡ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಿಮ್ಮ ಪ್ರದೀಪ್ ಈಶ್ವರ ಅವರ ಶಾಸಕರನ್ನ ರಾಜೀನಾಮೆ ಕೇಳ್ತೀರಾ ಅಂತ. ನಿನ್ನೆ ತಾನೇ ನಮ್ಮ ಏನು ವಿಜಯೋತ್ಸವ ಸಮಾರಂಭದಲ್ಲಿ ಎಲ್ಲರೂ ಕೂಡ ಸ್ಲೋಗನ್ಸ್ ಹೋಗಿದ್ದಾರೆ. ಇವತ್ತೊಂದು ಪತ್ರಿಕಾ ಗೋಷ್ಠಿ ಕರೆದಿದ್ದೀವಿ, ನಮಗೆ ಪತ್ರಿಕಾ ಮಿತ್ರರು ಕೇಳಿದಾಗ ನಾವು ಉತ್ತರ ಕೊಟ್ಟು ಕೊಡ್ತೀವಿ ಅಂತ ಹೇಳಿದ್ವಿ. ಅದು ನಿಜ. ಇವತ್ತು ಏನು ಪ್ರದೀಪ್ ಈಶ್ವರ್ ಅವರು ಒಂದು ಓಟು ಹೆಚ್ಚಿಗೆ ತಗೊಂಡ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ, ರಾಜಕೀಯದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ರು ಸತ್ಯ. ಬಹುಶಃ ನಾಳೆ ಅವರೇನಾದ್ರು ಪತ್ರಿಕಾಗೋಷ್ಠಿ ಕರಿಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ರು ಉಳಿದಂತೆ ನಡೆಯುವ ಒಬ್ಬ ಶಾಸಕರು ಪ್ರದೀಪ್ ಈಶ್ವರ್ ಅವರು ಏನು ಮಾತಾಡಿದ್ದಾರೆ ಅದನ್ನು ನಡ್ಕೋತಾರೆ. ಹಾಗಾಗಿ ನಾಳೆ ನಾವು ಅವರನ್ನ ನಿರೀಕ್ಷೆ ಮಾಡ್ತೀವಿ. ಅವರೇನು ಸ್ಪೀಕರ್ ಅವರಿಗೆ ರಾಜೀನಾಮೆ ಕೊಟ್ಟು ಬಂದಿಲ್ಲಿ ಪತ್ರಿಕಾಗೋಷ್ಠಿ ಕೇಳೋ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟ ಮಾಡ್ಬೋದು, ಅದನ್ನು ನಾವು ಸ್ವಾಗತ ಮಾಡಿದ್ದೇನಿಲ್ಲ. ನಾವು ಪತ್ರಿಕಾಗೋಷ್ಠಿ ಮಾಡಿ ನಿಜ ಆಯ್ತು ಪ್ರದೀಪ್ ಈಶ್ವರ್ ಅವರು ಏನು ಹೇಳಿದ್ದಾರೆ, ಒಂದು ಮತ ಜಾಸ್ತಿ ತಗೊಂಡ್ರೆ ರಾಜಕೀಯ ರಾಜೀನಾಮೆ ಕೊಡ್ತೀವಿ ಅಂತ ಆಯ್ತು. ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮತ ಅಲ್ಲ 10,000ಕ್ಕೂ ಹೆಚ್ಚಿನ ಮತಗಳನ್ನು ತಗತ್ತೀವಿ, ಅವತ್ತು ನಾವು ಇದನ್ನು ಕೇಳ್ತೀವಿ ಅಂತ ಹೇಳಿದೀವಿ. ಅದು ಉತ್ತರ ಕೊಟ್ಟಿದ್ದೀವಿ ಅವತ್ತು. ಸರ್ ಆಗಿಲ್ಲ, ನೀವೇನು ಮಾಡ್ತೀರಿ, ನೀವು ಒತ್ತಾಯ ಮಾಡ್ತೀರಾ ಅವ್ರ ಮಾತಿನ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಒತ್ತಾಯ ಮಾಡ್ತೀರಾ? ನಿಂತ್ಕೊಳ್ಳೇಬೇಕಲ್ವಾ? ಹಂಗಾರೆ ಅವ್ರ ರಾಜೀನಾಮೆ ಸಾರ್ವಜನಿಕವಾಗಿ ಹೇಳಿರ್ತಕ್ಕಂಥ ಇದು ಪತ್ರಿಕೆಗಳ ಮುಖಾಂತರ ಹೇಳಿರ್ತಕ್ಕಂಥದ್ದು ಕೆ ಪಿ ಸಿ ಸಿ ಆಫೀಸರ್ ಬೆಂಗಳೂರಲ್ಲಿ ಹೇಳಿದ್ದಾರೆ, ಸಭೆ ಗ್ರಾಮಲ್ಲ ಇಲ್ಲಿ ಬೆಂಗಳೂರಲ್ಲಿ ಹೇಳಿದ್ದಾರೆ ಅವರು. ಆ ಬೆಂಗಳೂರು ಪತ್ರಿಕಾ ಮಿತ್ರರು ಕೂಡ ಇವತ್ತು ಅವರನ್ನ ಹಿಂಬಾಲಿಸ್ತಾರೆ ಅಂತಾರೆ, ಅಂದ್ಕೊಂಡಿದ್ದೀನಿ ನಾನು.